ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬಹುಕೋಟಿ ಹಗರಣ ಹಗರಣವನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಇವತ್ತು ಬಿಜೆಪಿ ನಾಯಕರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನವನ್ನು ನಡೆಸಿದ್ರು ನಮ್ಮ ಜೊತೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಅವರು ಇದ್ದಾರೆ ಸರ್ ಇವತ್ತು ಬಿಜೆಪಿ ನಾಯಕರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದೆ ಅದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಹಗರಣದ ಬಗ್ಗೆ ಈಗಾಗಲೇ ಐ ಟಿ ಸಂಸ್ಥೆಯಲ್ಲಿ ತನಿಖೆ ನಡೀತಾ ಇದೆ ಮತ್ತು ಸಿಬಿಐದವರು ಕೂಡ ಎಫ್ಐಆರ್ ಆಗಿ ಅವರು ಕೂಡ ತನಿಖೆ ಸಂಸ್ಥೆಯಲ್ಲಿ ಈಗಾಗಲೇ ಬ್ಯಾಂಕಿನವರು ಕೊಟ್ಟ ಮೇಲೆ ಅದು ಕೂಡ ತನಿಖೆ ನಡೀತಾ ಇದೆ ಇಡಿ ಅವರು ಕೂಡ ಒಂದು ಕಡೆ ತನಿಖೆ ಸಮಸ್ಯೆ ಮಾಡ್ತಾ ಇದ್ದಾರೆ ಈ ಮೂರು ತನಿಖೆ ಸಂಸ್ಥೆಗಳು ಈಗಾಗಲೇ ಅವರವರ ಕರ್ತವ್ಯಗಳು ಅವರವರು ತನಿಖೆಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಈ ಮೂರು ಸಂಸ್ಥೆಗಳನ್ನು ಬಿಟ್ಟು ಮತ್ತೆ ಇನ್ಯಾವ ಸಂಸ್ಥೆಗಳು ಮೂರು ಸಂಸ್ಥೆಗಳು ಯಾವುದೇ ಸತ್ಯ ಸತ್ಯತೆಗಳನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತ ದುಡ್ಡು ಇದು ಯಾರು ಕೂಡ ಇದನ್ನ ಏನ್ ದುಸ್ಸಾಹಸಗಳಿಗೆ ಕೈ ಹಾಕಿದ ಏನೇ ಇರ್ಬೋದು ಇವತ್ತು ಅದನ್ನ ಹೊರಗ ತರುವಂತ ಕೆಲಸವನ್ನ ಈ ಸಂಸ್ಥೆಗಳ ಮೇಲೆ ನಮಗೆ ಭರವಸೆಗಳಿದೆ ಹಾಗಾಗಿ ಆ ತನಿಖೆ ಸಂಸ್ಥೆಗಳನ್ನ ಭರವಸೆ ಮೇಲೆ ಅದನ್ನ ಹೊರಗು ತರ್ತಾರೆ ಹಾಗಾಗಿ ವಿರೋಧ ಪಕ್ಷದ ನಾಯಕರುಗಳು ಸಹಜವಾಗಿ ಅವರ ಕರ್ತವ್ಯವನ್ನ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆಳುವಂತ ಪಕ್ಷಗಳಿಗೆ ಕೇಳುವಂಥದ್ದು ಎಚ್ಚರಿಸುವಂತ ಕೆಲಸವನ್ನ ಅವರು ಸ್ಟ್ರೈಕ್ಗಳು ಮಾಡುತ್ತಿರಬಹುದು ಮಾಡಬಾರ್ದಂತೇನಿಲ್ಲ ಪ್ರಜಾಪ್ರಭುತ್ವ ಆಗ್ತದ್ದು ಮಾಡ್ತಾ ಅಷ್ಟೇ ನಿಮ್ಗೆ ಏನಾದರೂ ರಾಜೀನಾಮೆ ಸೂಚನೆ ಏನಾದರೂ ಸರ್ ಬಸನಗೌಡ ದದ್ದಲ್ಲಿ ಬಸನಗೌಡರು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈ ವೇಳೆ ಖಂಡಿತವಾಗಿ ಈ ತನಿಖೆ ಸಂಸ್ಥೆಗಳಿಗೆ ಏನಾದರೂ ನಮ್ಮಿಂದ ಅಡ್ಡಿ ಆಗ್ತದಂದ್ರೆ ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲ ಇದಕ್ಕೆ ಅಡ್ಡಿ ಆಗ್ತದೆ ಅಂತ ಕೊಡಾದ್ರೆ ಖಂಡಿತವಾಗಿ ಕೊಡ್ತೀವಿ ಅದರಲ್ಲಿ ಏನಿಲ್ಲ ಆಮೇಲೆ ತನಿಖೆ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡೋದಕ್ಕೆ ನಾವು ಸಿದ್ಧರ ಯಾವಾಗಲೂ ಕರೆದ್ರೂ ಇದ್ದೀವಿ ಮತ್ತು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ನಿಗಮಗಳಲ್ಲಿ ಯಾವುದೇ ಈಗ ಆಗಲ್ಲ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಆಗಿದೆ ತನಿಖೆ ಸಂಸ್ಥೆಗಳಿಂದ ಸಂಪೂರ್ಣವಾಗಿ ವರದಿಗಳನ್ನು ರೆಡಿ ಆದ ನಂತರ ಮುಂದಿನ ಚಟುವಟಿಕೆಗಳನ್ನು ಆಗ್ತದೆ ಹಾಗಾಗಿ ಅಲ್ಲಿ ಈಗ ಅಧ್ಯಕ್ಷರಿದ್ದರೂ ಕೂಡ ಇಲ್ಲದ ರೀತಿಯಲ್ಲಿ ಈಗ ಅಧ್ಯಕ್ಷರಾಗಿರ್ತೀವಿ ನಾವು ಯಾಕಂದರೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಯಾವುದೇ ಆರ್ಥಿಕವಾಗಿರ್ಬೋದು ಯಾವುದೇ ಕೆಲಸಗಳು ಮಾಡೋದಕ್ಕಾಗಲ್ಲ ಹಾಗಾಗಿ ಅದು ನನ್ನಿಂದ ಅಧ್ಯಕ್ಷರಿರುವಂತಹ ಸಂದರ್ಭದಲ್ಲಿ ಯಾವುದೇ ಅಡ್ಡಿ ತಡೆಗಳಿಲ್ಲ ಪಕ್ಷ ಏನಾದರೂ ರಾಜೀನಾಮೆ ಕೊಡಿ ಅಂದ್ರೆ ಖಂಡಿತವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಅಡಿಯಲ್ಲಿ ನಾವು ಕೆಲಸ ಮಾಡೋರು ಆ ರೀತಿ ಏನಾದರೂ ಸೂಚನೆ ಬಂದ್ರೆ ಖಂಡಿತವಾಗಿ ಕೊಡ್ತೀವಿ ಅದ್ರಾಗ ಏನು ಪ್ರಶ್ನೆ ಇಲ್ಲ ಮತ್ತು ತನಿಖೆ ಸಮಸ್ಯೆಗಳಿಗೆ ನಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡೋದಕ್ಕೆ ರೆಡಿ ಇದ್ದೀವಿ ಯಾವುದೇ ಒಂದು ಎಳ್ಳ ಕಾಳಷ್ಟು ಕೂಡ ನನ್ನ ಪಾತ್ರಗಳು ಅದರಲ್ಲಿ ಇಲ್ಲ ಯಾಕಂದ್ರೆ ಈಗ ಸಮಾಜದ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಗೆದ್ದು ಬಂದಿರೋ ಹಾಗಾಗಿ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಇದು ದೊಡ್ಡ ಅಂತರ ಜಾಲನೇ ಇದೆ ಅಂತೇಳಿ ನಾನು ಮುಂಚೆ ಕೂಡ ಹೇಳಿಕೆ ಕೊಟ್ಟಿದ್ದೆ ಅಂತರ ಜಾಲ ಇರುವಂತವರೇ ಇವತ್ತು ಅರೆಸ್ಟ್ ಆಗಿದ್ದಾರೆ ಸುಮಾರು ಜನ ಹತ್ತು ಹನ್ನೆರಡು ಜನ ಅರೆಸ್ಟ್ ಆಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಈ ಇಂತ ದಂಧೆಗಳನ್ನು ಮಾಡಿದಂತವರೇ ಇವತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಸತ್ಯತೆಗಳನ್ನ ಹೊರಗೆ ಬರ್ತದೆ ಸರ್ ಹಿಂದೆ ತನಿಖೆಯಲ್ಲಿ ಗೊತ್ತಾಗಿದೆ ಕೆಲವೊಂದು ಬಾರ್ಗಳಿಗೆ ಅಕೌಂಟ್ ಗಳಿಗೆಲ್ಲ ಹಣ ಹೋಗಿದೆ ಅಂತ ಇನ್ನು ಎಷ್ಟು ಇದರ ಒಂದು ಆಳ ಹಗಲ ಇದೆ ಅಂತ ಸರ್ ಅಲ್ಲ ಖಂಡಿತವಾಗಿ ಎಷ್ಟೇ ಅಕೌಂಟ್ಗಳಿಗೆ ಒಂದೊಂದು ರೂಪಾಯಿ ಕೂಡ ಯಾರು ಎಲ್ಲಿ ಹೋಗಿದೆ ಅದನ್ನ ವಾಪಸ್ ತರುವಂತ ಕೆಲಸ ತನಿಖೆ ಸಂಸ್ಥೆಗಳು ಮಾಡೇ ಮಾಡ್ತಾರೆ ಯಾಕಂದ್ರೆ ಅದನ್ನ ಯಾರು ಕೂಡ ಅದೇನು ಎಲ್ಲೇ ಹೋಗಿ ಒಂದು ಚೀಲ್ದಾಗ ತುಂಬ್ಕೊಂಡು ಹೋಗಿರೋಂಥದಲ್ಲ ಅಕೌಂಟ್ಗಳು ತುರು ಹೋಗಿರುವಂತ ದುಡ್ಡು ಇದು ಅಕೌಂಟ್ಗಳು ಎಲ್ಲೇ ಹೋಗಿದ್ರು ಕೂಡ ಯಾವುದೇ ಶಾಪ್ಗಳಿಗೆ ಹೋಗಿದ್ರೆ ಅದೆಲ್ಲವನ್ನ ಹೊರಗೆ ಬರ್ತದೆ ಎಲ್ಲ ಒಂದೊಂದು ರೂಪಾಯಿ ಕೂಡ ಈ ಪರಿಶಿಷ್ಟ ಪಂಗಡ ಇಲಾಖೆಗೆ ಜಮ ಆಗ್ತದೆ ಈಗಾಗಲೇ ಐ ಡಿಯಿಂದ ಅಥವಾ ಬೇರೆ ತನಿಖಾ ಸಂಸ್ಥೆಗಳಿಗೆ ನಿಮ್ ಏನಾದರೂ ನೋಟಿಸ್ ಕೊಡೋದು ಅಥವಾ ವಿಚಾರಣೆಗೆ ಏನಾದರೂ ಆಹ್ವಾನ ಇದೆಯಾ ಸರ್ ಇಲ್ಲ ಖಂಡಿತವಾಗಿ ಯಾವುದೇ ತನಿಖೆ ಸಂಸ್ಥೆಗಳು ಕೊಟ್ರೆ ನಾವು ಯಾಸ್ ಅಧ್ಯಕ್ಷನಾಗಿ ಎಲ್ಲಿ ಕರೆದ್ರೂ ಕೂಡ ಹೋಗಿ ಹೇಳೋದಕ್ಕೆ ರೆಡಿ ಇರ್ತೀವಿ ಯಾಕಂದ್ರೆ ನಾವು ಕಾನೂನು ಅಡಿಯಲ್ಲಿ ಕೆಲಸ ಮಾಡುವಂಥವ್ರು ಮತ್ತು ಸಂವಿಧಾನದ ಅಡಿಯಲ್ಲಿ ನಾವು ಗೆದ್ದಂಥವ್ರು ಆ ಕಾನೂನಿಗೆ ನಾವು ತಲೆ ಬಾಗ್ಬೇಕು ಯಾರೇ ತನಿಖೆ ಸಂಸ್ಥೆಗಳು ನೋಟಿಸ್ ಗಳನ್ನ ಕೊಟ್ರೆ ನಾವು ಹೋಗಿ ಉತ್ತರಿಸುವಂತ ಕೆಲಸ ಮಾಡ್ತೇವೆ ನೈತಿಕ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ನಿಮ್ದು ಕೂಡ ರಾಜೀನಾಮೆ ಕೊಡಬೇಕು ಅಂತ ಈಗ ಅವರು ಆಗ್ರಹ ಮಾಡ್ತಾರೆ ಕರೆಕ್ಟ್ ನನ್ನಿಂದ ಅಂತ ತನಿಖೆಗೆ ಯಾವುದೇ ಅಡ್ಡಿ ಅಡ್ಡಿಗಳು ಆಗ್ತಾ ಇಲ್ಲ ನನ್ನ ತನಿಖೆ ಮತ್ತು ನಾನು ಯಾವುದೇ ಹೋಗಿ ಚಟುವಟಿಕೆಗಳ ಮಾಡೋಕ್ಕಾಗಲ್ಲ ಮತ್ತು ಈಗಾಗಲೇ ದಾಖಲೆಗಳು ಸಂಪೂರ್ಣವಾಗಿ ಐ ಟಿ ಅವರು ಕಲೆಕ್ಟ್ ಮಾಡಿದಾರ ನಮ್ಮ ನಿಗಮದಿಂದ ಆ ಐದವರು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇಡಿ ಅವರು ಮಾಡಿದ್ದಾರೆ ಮತ್ತೆ ನಾವೇನು ಅಲ್ಲೇನು ಕೆಲಸ ಮಾಡಿ ದಾಖಲೆಗಳನ್ನು ಏನು ಇದು ಮಾಡದನ್ನು ಇಲ್ಲ ಹಾಗಾಗಿ ಯಾವುದೇ ನಾನು ಅಲ್ಲಿ ಚಟುವಟಿಕೆಗಳನ್ನು ಕೂಡ ಮಾಡೋದಕ್ಕೆ ಇರೋದಿಲ್ಲ ಅಧ್ಯಕ್ಷ ಇದ್ರೂ ಕೂಡ ಇಲ್ಲದ ರೀತಿಯಲ್ಲಿ ಈಗಿರ್ತೀವಿ ಆದರೆ ಇದೆಲ್ಲ ಸಂಪೂರ್ಣ ಸತ್ಯತೆ ಹೊರಗೆ ಬಂದ ಮೇಲೆ ಆಮೇಲೆ ಮುಂದಿನ ಚಟುವಟಿಕೆಗಳನ್ನ ಸಮಾಜಗಳಿಗೆ ಸೇರುವಂತದ್ದು ಕಾರ್ಯಕ್ರಮಗಳನ್ನ ರೂಪಿಸುವಂತ ಕೆಲಸ ಮಾಡ್ತೀವಿ ಸರ್ ಈಗ ಮುಂದೆ ಈಗ ಅಸೆಂಬ್ಲಿ ಕೂಡ ಬರ್ತಾ ಇದೆ ಅಸೆಂಬ್ಲಿಯಲ್ಲೂ ಕೂಡ ಅವರು ಪ್ರತಿಭಟನೆ ಇದೇ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನಾನು ಅಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಳುವಂತ ಪಕ್ಷಗಳಿಗೆ ಅವ್ರು ಕೇಳುವಂಥದ್ದು ವಿಚಾರ ಸರಿ ಇದೆ ಅದು ಇಲ್ಲಂತಲ್ಲ ನಾನು ಅವ್ರು ಕೇಳುವಂಥದ್ದು ಅಸೆಂಬ್ಲಿ ಒಳಗೆ ಕೇಳುವಂಥದ್ದು ಇರ್ತದೆ ಹೊರಗಡೆ ಸ್ಟ್ರೈಕ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ಅವ್ರು ಮಾಡ್ಲ ಅದ್ರಾಗ ಏನು ಅವ್ರಿಗೆ ಅವ್ರ ಹಕ್ಕಿದೆ ಹಾಗಾಗಿ ಅವರು ಮಾಡುವಂತ ಸಂದರ್ಭ ಈಗ ಮೂರು ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ ತನಿಖೆ ಸಂಪೂರ್ಣ ಹೊರಗೆ ಬಂದ್ಮೇಲೆ ಅಲ್ಲೇನಾದರೂ ಆಗಲಿಲ್ಲ ಅಂದ್ರೆ ಅವರು ದೀರ್ಘಗತಿಯಲ್ಲಿ ಅವಾಗ ಹೋರಾಟಗಳನ್ನು ಮಾಡ್ತಾರೆ ಬಿಜೆಪಿ ಅವರಿಗೆ ಸಿಐಡಿ ತನಿಖೆ ಮೇಲೆ ನಂಬಿಕೆ ಇಲ್ಲ ನಮಗೆ ಸಿಬಿಐ ತನಿಖೆ ಮಾಡಿ ಅಂತ ಸಿಬಿಐ ಕೂಡ ನಡೆದದಲ್ರಿ ಅಲ್ಲಿ ತನಿಖೆ ನಡೆದದ ಎಫ್ಐಆರ್ ಆಗಿದೆ ಇಡಿ ಅವರು ಕೂಡ ಕರೆಸಿ ಬಾಡಿ ವಾರೆಂಟ್ ತಗೊಂಡು ವಿಚಾರಣೆಗಳನ್ನು ಮಾಡಿದಾರ ಎಲ್ಲವನ್ನ ಮೂರು ಸಂಸ್ಥೆಗಳು ಮಾಡ್ತಾ ಇದು ಬಸನಗೌಡ ದದ್ದಲ್ ಅವರ ಮಾತು ರಾಜೀನಾಮೆ ಕೊಡ್ತಕ್ಕಂತ ಏನಾದರೂ ಒಂದು ಸೂಚನೆ ಬಂದ್ರೆ ಖಂಡಿತವಾಗ್ಲೂ ರಾಜೀನಾಮೆಯನ್ನು ಕೊಡ್ತೀನಿ ತನಿಖೆಗೆ ಯಾವುದೇ ರೀತಿಯ ಒಂದು ಹಡ್ಡಿಯನ್ನು ಮಾಡಲ್ಲ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದ್ಗೂಡಿ ಪವರ್ ಟಿವಿ